ಪ್ರತಿಯೊಂದು ದೋಷಗಳ ವಿಚಾರಗಳನ್ನು ಸಾಧಾರಣವಾಗಿ ಹೇಳ್ತಾ ಬಂದರೆ ಸಾಧಾರಣ ಮನುಷ್ಯನಿಗೆ ಅರ್ಥವಾಗಲ್ಲ ಪಾಪ ಕೆಳಮಟ್ಟಿಗೆ ಕೆಲಸ ಮಾಡತಕ್ಕಂಥವನಿಗೆ ಏನಾದರೂ ಅರ್ಥವಾಗುತ್ತೆ ಶಾಸ್ತ್ರ ಸಂಪ್ರದಾಯವಾಗಿ ಪ್ರಧಾನವಾಗಿ ಹೇಳ್ತಾರೆ ಅರ್ಥವಾಗಲ್ಲ ಸಾಧಾರಣದವನಿಗೂ ಅರ್ಥವಾಗೋ ಹಾಗೆ ನಾವು ಹೇಳಿದಾಗ ಅವ್ರಿಗೂ ಸಂತೋಷ ಆಗುತ್ತೆ ಉಪಯೋಗವಾಗುತ್ತೆ ಅದರಿಂದ ಪ್ರತಿಯೊಬ್ಬ ಮನುಷ್ಯನೂ ಜೀವನದಲ್ಲಿ ಏನಾದರೂ ಕಲ್ತಿರ್ತಕ್ಕಂಥದ್ದು ಸಾಧಾರಣವಾಗಿ ಅರ್ಥವಾಗೋ ಥರ ಹೇಳಿದಾಗ ಪ್ರತಿಯೊಬ್ಬರಿಗೂ ತಲೆಗೂ ಹೋಗುತ್ತೆ ಹೇಳೋ ರೀತಿ ವಿಧಾನ ಮಾತ್ರ ನಮ್ಮಲ್ಲಿ ಮಾರ್ಪಾಡಾಗಬೇಕಷ್ಟೇ ಅದಕ್ಕೋಸ್ಕರ ಈ ರಾಹುಕೇತುಗಳ ಸಂಬಂಧ ಮಂಗಳ ಗ್ರಹದಿಂದ ಅಂತ ಹೇಳಿದ್ವಲ್ಲ ಮಂಗಳವಾರ ಮಂಗಳ ಗ್ರಹದ ಜೊತೆಗೆ ಮಂಗಳ ಜೊತೆಗೆ ಯಾರ್ಯಾರು ಕೂತಾಗ ಏನೇನು ತೊಂದರೆಗಳಾಗತ್ತೆ ಅಂತ ಅದರಲ್ಲಿ ನಾನು ಯಮಶಾಸನ ಬೇರೆ ಸ್ಟಾರ್ಟ್ ಮಾಡ್ತೀನಿ ಅಂತಲೂ ಹೇಳ್ತಾ ಬಂದಿದ್ದೀನಿ ಯಮಶಾಸನ ಖಂಡಿತ ಮಾಡ್ತೀನಿ ಅಂದರೆ ಯಮನೇ ಸ್ವತಃ ಶಾಸನವನ್ನು ಬರೆದಿಟ್ಟ ಏನಂತ ಈ ಗಂಡ ಪುರಾಣದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಯಮಶಾಸನ ಇದುವರೆ ತನಕ ಭೂಮಿ ಮೇಲೆ ಯಾರ ಹತ್ರನೂ ಇಲ್ಲ ನನ್ನ ಹತ್ರ ಬಿಟ್ಟರೆ ಯಾಕೆಂದರೆ ಇದು ಎಷ್ಟು ಅಂದರೆ ಹನ್ನೊಂದು ಕಡೆ ಎಲ್ಲರೂ ಪ್ರಯೋಗಶೀಲವಾಗಿ ಮಾಡಿದ್ರು ಆದರೆ ಆರು ಕಡೆ ಮಾತ್ರ ಇದು ಸಿಕ್ಕಿರ್ತಕ್ಕಂಥ ವಿಚಾರ ಈ ಆರು ಕಡೆ ಸಿಕ್ಕಿರೋದು ಆರೂ ಕ್ಷೇತ್ರಗಳಿಗೆ ನಾನು ತಿರುಗಿ ಬಂದ್ಬಿಟ್ಟಿದ್ದೀನಿ ಪುಣ್ಯ ಯಾಕಂದರೆ ನೋಡಿ ಆಲ್ ಡಾಕ್ಟರ್ಸ್ ಆರ್ ನಾಟ್ ಸರ್ಜನ್ ಅಂತ ಎಷ್ಟೋ ಜನ ಹೇಳ್ಕೊತಾರೆ ಆದರೆ ನಾನು ಹೆಮ್ಮೆಯಿಂದ ಹೇಳ್ಕೋಬೋದು ನಾನು ಸ್ವತಃ ಸರ್ಜನ್ ಅಂತ ಯಾಕೆ ಗೊತ್ತಾ ಒಂದು ಕಡೆ ಒಬ್ಬನ ಹತ್ರ ಕಲಿತಾಗ ಒಂದು ವಿದ್ಯೆ ಮಾತ್ರ ಕಲಿತೀವಿ ಇನ್ನೊಂದು ಕಡೆ ಇನ್ನೊಂದು ಕಡೆ ಹೋದಾಗ ಇನ್ನೊಂದು ವಿದ್ಯೆ ಮಾತ್ರ ಕಲಿತೀವಿ ಎಲ್ರಿಗೂ ಒಂದೇ ವಿದ್ಯೆ ಜ್ಞಾಪಕ ನಮಗೆ ಹಾಗಲ್ಲ ಇಡೀ ಜಗತ್ತಿನ ಎಲ್ಲ ವಿದ್ಯೆನೂ ಬಲ್ಲವರು ಅನ್ನೋ ಹೆಮ್ಮೆ ನಮಗಿದೆ ಅಂದರೆ ಕೆಲವೊಂದು ಗೊತ್ತಿಲ್ಲದೇನೂ ಇರ್ಬೋದು ಆದರೂ ಎಷ್ಟೇ ಗೊತ್ತಿದ್ದರು ಬಿ ಎಸ್ ಸ್ಟೂಡೆಂಟ್ ಅಂತ ಹೇಳಿದಾಗೆ ದೇವರು ತಲೆ ಮೇಲೆ ಹೊಡೆದಾಗ ಹೇಳ್ತಾನೆ ಅದಕ್ಕೋಸ್ಕರ ನಾವು ಯಾವತ್ತೂ ಏನೂ ಹಾಗೆ ನಮ್ಮ ಪಾಡನ್ನ ನಾವು ಇರ್ತೀವಿ ಯಾಕೆ ಗೊತ್ತಾ ಪ್ರತಿಯೊಂದು ವಿಚಾರವನ್ನು ತಿಳ್ಕೊಂಡಾಗ ಮಾತ್ರ ಯಾವ ಕಾಲಕ್ಕೂ ನಮ್ಮಗಳ ಹತ್ರ ಇಟ್ಕೋಬಾರ್ದು ಎಲ್ರಿಗೂ ಹಂಚಿಬಿಡ್ಬೇಕು ಯಾಕೆಂದರೆ ಎಷ್ಟು ಸಲಿ ಕ್ಯಾಸೆಟ್ಟು ಹಾಡ್ತಾ ಇರುತ್ತೋ ಟೇಪ್ ರಿಕಾರ್ಡು ಬಹಳ ಚೆನ್ನಾಗಿರುತ್ತೆ ಅದೇ ಕ್ಯಾಸೆಟ್ ನಿಂತು ಹೋಯ್ತು ಅಂದ್ರೆ ಹಾಡಲ್ಲ ಇವತ್ತು ಇಟ್ಟಿದ್ದೀವಿ ಅಂದ್ರೆ ಕೆಟ್ಟು ಹೋಗುತ್ತೆ ಅಲ್ವಾ ಯಾರಿಗೂ ಜ್ಞಾಪಕಗೂ ಬರಲ್ಲ ಆ ಟೇಪ್ ರಿಕಾರ್ಡ್ ತುಪ್ಪ ಹಿಡಿದೋಗುತ್ತೆ ಅದಕ್ಕೆ ದಿನಾ ಪ್ಲೇಯರ್ನ ಆನ್ ಮಾಡ್ತಾ ಇರಬೇಕು ಕ್ಯಾಸೆಟ್ ಕೇಳ್ತಾ ಇರಬೇಕು ಸಿಡಿಗಳನ್ನ ಹಾಕ್ತಾ ಇರಬೇಕು ದೇವ್ರದ್ದು ಯಾವ್ಯಾವ್ದೋ ಹಾಕೊಂಡು ಕೂತ್ಕೋಬೇಡಿ ಸಮಯದಲ್ಲಿ ಪಾಪ ಬೇಜಾರಾದಾಗ ಎಲ್ಲಾದರೂ ಗಾಡಿನ ಹೋದಾಗ ಮಾತ್ರ ಬೇರೆ ಏನು ಬೇಕಾದ್ರೂ ಹಾಕೊಳ್ಳಿ ಯಾಕಂದ್ರೆ ಅದನ್ನು ರದ್ದು ಮಾಡೋ ಹಾಗಿಲ್ಲ ಯಾಕೆಂದರೆ ಮನಃಶಾಂತಿನೂ ಒಂದು ಬೇಕು ಇಪ್ಪತ್ನಾಲ್ಕು ಗಂಟೆ ದೇವರು ಗಂಟು ಗಂಟಲೇನೂ ಇಟ್ಕೋಬಾರ್ದು ಪಾಪ ಅವ್ರಿಗೂ ಬೇಜಾರು ಇನ್ನೊಬ್ಬರು ಮನೆಗೆ ಹೋಗಬೇಕು ಏನಂತೀರಾ ಹಾಗೆ ಜೀವನದಲ್ಲಿ ಈ ರಾಹುಕೇತುಗಳ ಆಟಗಳು ಹಾಗೆ ಪ್ರತಿಯೊಬ್ಬನ ಮನೆಗೂ ಒಳ್ಳೆಯದು ಮಾಡುತ್ತೆ ಪ್ರತಿಯೊಬ್ಬನ ಕಡೆ ಕೆಟ್ಟದು ಮಾಡುತ್ತೆ ಯಾವ್ಯಾವ ಸಮಯಕ್ಕೆ ಹೇಗೆ ಮಾಡುತ್ತೋ ಗೊತ್ತಿರಲ್ಲ ನಿಮಗೇನು ಹೇಳ್ತಿದ್ದೆ ಯಮಶಾಸನ ವಿಚಾರ ಈ ಯಮಶಾಸನ ವಿಚಾರದಲ್ಲಿ ಇವತ್ತಿನ ದಿವಸ ಆ ಮಂಗಳ ಗ್ರಹದ ವಿಚಾರ ಮಾತಾಡ್ತಾ ಇದ್ದಾಗ ಯಮಶಾಸನ ಏನಂತ ಯಮಧರ್ಮರಾಜನ ಯಮಧರ್ಮರಾಜ ಒಂದು ಸಲ ಶಾಸನವನ್ನ ಬರೆದಿಡ್ತೀನಿ ಅಂತ ಏನಂತ ಆ ಶಾಸನದಲ್ಲಿ ಬರೆದಿರ್ತಕ್ಕಂಥದ್ದು ಕಲ್ಲಲ್ಲಿ ಕೆತ್ತನೆ ಆಗಬೇಕು ಚೋಳರ ಕಾಲದ ಯಾವುದೇ ಒಂದು ದೇವಸ್ಥಾನದಲ್ಲಾಗ್ಲಿ ಇದನ್ನ ನಡೀತಕ್ಕಂತಹ ಭೂಮಿಯಲ್ಲಿ ಭೂಮಂಡಲದಲ್ಲಿ ಆಗಬೇಕು ಧರ್ಮರಾಯನ್ ಹೇಳಿದಂತೆ ಅದನ್ನ ಅದಕ್ಕೆ ಧರ್ಮರಾಯ ಸ್ವತಃ ಬರೆದಿದ್ನಂತೆ ಯಾಕೆಂದ್ರೆ ಯಮಧರ್ಮರಾಯ ಧರ್ಮರಾಯನಿಗೆ ತಂದೆಯಾಗಿದೆ ಅಂದ್ರೆ ಯುಧಿಷ್ಠರ ಅಂತ ನಾವೇನು ಕರಿತೀವಿ ಯುಧಿಷ್ಠರನಾಗಿರ್ತಕ್ಕಂಥವನು ಭೀಮನ ಅಣ್ಣನಾಗಿರ್ತಕ್ಕಂಥವನು ತಂದೆ ಸ್ವತಃ ಯಮ ಅದಕ್ಕೆ ಯಮ ಧರ್ಮರಾಯ ಇವನು ಧರ್ಮರಾಯ ಅಂತ ಹೆಸರಿಸ್ಕೊಂಡ್ಬಿಟ್ಟ ಅದಕ್ಕೆ ಯಾರದು ದೊಡ್ಡವನು ಅಂದರೆ ಧರ್ಮರಾಯ ಅನ್ನಲ್ಲ ಪಾಂಡವರಲ್ಲಿ ಹಾಗೆ ಆ ಧರ್ಮರಾಯ ಅಂದರೆ ಯಮನಗೇ ಧರ್ಮರಾಯನಾಗಿರ್ತಕ್ಕಂಥವನು ಮಗನ ಕೂಡ ಧರ್ಮವನ್ನು ಆಚರಿಸ್ತಿದ್ದ ಅವನಿಗೆ ಹೇಳ್ತಿದ್ದಂತೆ ಅಪ್ಪ ನೀನು ಯೋಚನೆ ಮಾಡೋಣ ಕಲಿಯುಗದಲ್ಲಿ ಈ ಶಾಸನವನ್ನು ಎಲ್ಲರಿಗೂ ಗೊತ್ತಾಗೋ ಥರ ನಾನು ಕೆಳಯುಗದಲ್ಲಿ ಪರಿವರ್ತನೆ ಮಾಡ್ಕೊಡ್ತೀನಿ ಅಂತ ಹೇಳಿ ಆ ಕಾಲದಲ್ಲೇ ಅವನು ಬರೆದಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶಾಸನದಲ್ಲಿ ಯಮಶಾಸನ ಅಂತ ಬರೆದೇನೆ ಈ ಯಮಶಾಸನದಲ್ಲಿ ಏನೇನು ಬರೆದಿ ಗೊತ್ತಾ ಒಂದೊಂದು ಕೇಳ್ತಾ ಇದ್ರೆ ಮೈ ರೋಮಾಂಚನವಾಗುತ್ತೆ ಕೆಲವರಿಗೆ ಭಯ ಆಗುತ್ತೆ ಈ ಭಯ ಅನ್ನೋದು ಯಾವಾಗ ಗೊತ್ತಾ ಕುಂಬಳಕಾಯಿ ಕಳ್ಳ ಅಂತ ಹೆಗಲ್ಮುಟ್ಟು ನೋಡ್ಕೊತಾರಲ್ಲ ಅಂತವ್ರಿಗೆ ನೋಡ ಹುಡುಗಿನ ನೋಡ್ತೀಯ ನೋಡು ಸಂತೋಷ ಪ್ರಕೃತಿಯನ್ನ ಹೇಳಿದರೆ ನೋಡಿ ಆನಂದದಿಂದ ಸವಿ ಅಂತ ಭಗವಂತನೇ ಸ್ವತಃ ಪ್ರಕೃತಿಯನ್ನು ಕೊಟ್ಟಿದ್ದಾನೆ ಆದರೆ ಕೆಟ್ಟ ರೀತಿಯಲ್ಲಿ ನೋಡಬಾರ್ದು ಕಾಮ ಕ್ರೋಧ ಲೋಭ ರೋ ಮೂಸಗಳಿ ಎಲ್ಲ ಅರಿಷಡ್ವರ್ಗ್ಗಳನ್ನ ಕಂಟ್ರೋಲ್ ಮಾಡ್ಕೊಂಡು ನೋಡ್ಕೋಬೇಕು ಮಾಡ್ತೀರಾ ಕೆಟ್ಟ ದೃಷ್ಟಿಯಲ್ಲಿ ನೋಡಿದಾಗ ಏನಾಗುತ್ತೆ ಆ ಕಣ್ಣು ಹಿಂಗೋಗತ್ ಕಣ ಅಂತ ಸುಮ್ಮನೆ ಇವನು ಶಾಪ ಹಾಕ್ತಾನೆ ಹಾಗಲ್ಲ ಯಮ ಏನು ಮಾಡ್ತಾನಂತೆ ನೀವು ಸತ್ ಮೇಲೆ ಕೆಟ್ಟ ಗುಣದಲ್ಲಿ ಹೆಣ್ಣನ್ನು ಆಕರ್ಷಣೆಯಾಗಿ ನೋಡಿದರೆ ಅವಳನ್ನ ಯಾವತ್ತೂ ನೋಡು ಸಂತೋಷ ಸಂತೋಷ ಸೌಂದರ್ಯ ಎಲ್ಲ ನೋಡು ಆದರೆ ಕೆಟ್ಟ ಭಾವನೆ ಇಟ್ಕೊಂಡು ನೋಡ್ಬಿಟ್ಟಿಯೋ ಅಲ್ಲಿ ಮುಂಡಾಮೋತ್ ಹಣೆ ಮರ ಯಮ ಮೇಲ್ಗಡೆ ಕರ್ಕೊಂಡು ಹೋಗ್ತಾನಂತೆ ಚಿತ್ರಗುಪ್ತನ ಜಾಸ್ತಿ ಏನಂತೆ ಬೆತ್ತಲಲ್ಲಿ ನಿಲ್ಲಿಸ್ತಾನಂತೆ ತಲೆ ಕೆಳಗೆ ಕಾಲ್ ಮೇಲೆ ಮಾಡ್ತಾನಂತೆ ಭಾಳ ಚೆನ್ನಾಗಿ ಮೈಯೆಲ್ಲ ಪೂರ್ತಿ ಹಾವುಗಳನ್ನು ಬಿಡ್ತಾನಂತೆ ಏನು ಚೆನ್ನಾಗಿರುತ್ತೆ ನೋಡ್ತಾ ಇದ್ಯಾವುದು ಹುಡುಗಿನ ಏನು ಚೆನ್ನಾಗಿದೆ ನೋಡೋ ನೋಡು ಅಂತ ಇರ್ತಾನಂತೆ ಇವನ ಅಂತಿರುತ್ತೆ ಯಾವ ಹಾವ ಎಲ್ಲಿ ಕಚ್ಚುತ್ತೋ ಎಲ್ಲಿ ಓಡಾಡುತ್ತೋ ಆಹಾ ಇದು ನಿಜವಾದ ಯಮಶಾಸನದಲ್ಲಿ ಬರ್ದಿರೋದು ನಾನು ಹೇಳ್ತಿರೋದಲ್ಲ ಅದನ್ನು ನಿಮಗೆ ತೋರಿಸ್ತೀನಿ ಆವಾಗ ಜನ್ಮದಲ್ಲಿ ಇನ್ನ ಮೇಲೆ ನೀವು ಇಲ್ಲಲ್ಲ ಅಲ್ಲಿ ಹೆಡ್ ಆಫೀಸಲ್ಲಿ ಆಟ ಆಡಬೇಕು ಅದನ್ನು ಮಾಡ್ತೀನಿ ನೋಡಿ ಅದಾದ ಮೇಲೆ ಯಾವ ಕಾಲಕ್ಕೂ ರೇಪ್ ಅಂತ ಎಷ್ಟೋ ಜನಕ್ಕೆ ದೌರ್ಜನ್ಯ ಪೂರ್ವಕವಾಗಿ ಹೆಣ್ಣು ಮಕ್ಕಳನ್ನ ರಾತ್ರೋರಾತ್ರಿ ಗೊತ್ತಿದ್ದೋ ಗೊತ್ತಿಲ್ಲದೋ ಇನ್ಫ್ಯಾಕ್ಷಿಯೇಷನ್ಗೋ ಎಲ್ಲ ಹೆಣ್ಣು ಮಕ್ಕಳನ್ನ ಹಾಳು ಮಾಡ್ಬಿಟ್ಟಿರ್ತಾರೆ ಅಂದರೆ ಒಳ್ಳೆ ರೀತಿಯಲ್ಲಿ ಭಾವನೆ ಪ್ರೀತಿ ಅಂತ ಕರ್ಕೊಂಡು ಹೋದವ್ರನ್ನೆಲ್ಲರೂ ಅವ್ರು ನಂಬಿಕೊಂಡು ಬಂದಿದ್ದವ್ರನ್ನ ಹಾಳು ಮಾಡಿರ್ತಾರೆ ಕೆಲವರು ನಿಜವಾಗ್ಲೂ ಒಳ್ಳೆ ಹುಡುಗರು ಇರ್ತಾರೆ ಹಾಳು ಮಾಡಿಸ್ಕೊಳ್ತಕ್ಕಂಥ ಹುಡುಗಿರು ಇದ್ದಾರೆ ಇದು ಸತ್ಯ ಆದರೆ ಅಂಥ ಒಂದು ಸತ್ಯ ಯಾವ ಕಾರಣಕ್ಕೂ ಹುಡುಗಿಯಾಗಲಿ ಹುಡುಗ ಆಗಲಿ ಮಾಡಿರೋ ತಪ್ಪಿಗೆ ಯಮಶಾಸನದಲ್ಲಿ ಏನಿದೆ ಗೊತ್ತಾ ಪಕ್ಕದಲ್ಲಿ ಕರ್ಕೊಂಡು ಹೋಗ್ತಾನಂತೆ ಜಾಸ್ತಿ ಏನಿಲ್ಲ ಒಂದು ಮರ ಕಟ್ ಹಾಕ್ತಾರಂತೆ ಮರ ಕಟ್ ಹಾಕ್ಬಿಟ್ಟು ಆ ಚಾವುಟಿ ಏಟ್ ಕೊಡ್ತಾನಲ್ಲ ಆ ಚಾವುಟಿ ಏಟ್ ಕೊಡಲ್ಲಂತೆ ಕಂಬಿನ ಕಾಯಿಸ್ಬಿಟ್ಟು ಫಸ್ಟ್ ಕ್ಲಾಸ್ ಆಗಿ ಬರೆ ಎಣಿತಾರಂತೆ ಏನ್ ಚೆನ್ನಾಗಿದೆ ಬರೇ ಸೂಪರ್ ಎಲ್ಲಿ ನೋಡ್ತಾ ಇದ್ದೆ ಓಹೋ ಕಣ್ಣು ನೋಡ್ತಾ ಇದೆಯಾ ಫಸ್ಟ್ ಕ್ಲಾಸ್ ಅಲ್ಲಿ ಬರೆ ಈ ಕಡೆ ಕಾಲು ನೋಡ್ತಾ ಇದ್ಯಾ ಫಸ್ಟ್ ಕ್ಲಾಸ್ ಬರೇ ತೊಡೆ ನೋಡ್ತಾ ಇದ್ಯಾ ಏನ್ ಮಾಡಿದೆ ಎಷ್ಟು ಹೆಣ್ಣು ಮಕ್ಕಳನ್ನ ಹಾಳು ಮಾಡಿದ್ಯಾ ನೀನು ಇದೇ ರೀತಿಯಾದ ಬರೆ ದೇಹದಲ್ಲಿ ಕೊಡ್ತಾ ಇರ್ತಾನೆ ಅದು ಆತ್ಮಕ್ಕೆ ಆತ್ಮ ಏನು ಗೊತ್ತಾ ಏನೋ ಮೈ ಮೇಲೆ ಚರ್ಮ ಅಂದ್ರೆ ಏನೋ ಸ್ಟಿಚಸ್ ಹಾಕ್ಬೋದು ಸರಿ ಹೋಗುತ್ತೆ ಆತ್ಮ ಹೊಟ್ಟೋಯ್ತು ಸತ್ತೋದ್ಮೇಲೆ ಆತ್ಮ ಎಲ್ಲಿಂದ ಸೇರ್ಕೊಳ್ಳುತ್ತೆ ಪಾಠ ಪಾಠ ಅಂತ ಬಾರಿಸ್ತಿದ್ರು ಓಡಂಗಿಲ್ಲ ಬಿಡಂಗಿಲ್ಲ ಕರ್ಮ ಏನು ಮಾಡ್ತಾನೆ ಅವನು ಹಾಕಿರೋ ಬರೆಯಲ್ಲಿ ಅಲ್ಲೇ ಬಿದ್ದಿರಬೇಕು ಇದು ನಿಜವಾಗಿ ಶಾಸನ ಮಾಡಿದಾಗ ಏನು ಚೆನ್ನಾಗಿರುತ್ತೆ ಒಂದೊಂದು ದಿವಸ ಒಂದೊಂದು ಸೆಗ್ಮೆಂಟ್ ತೊಗೊತೀನಿ ನೋಡಿ ಆವತ್ತಿದೆ ನಿಮಗೆ ದಂಡಂ ದಶಗುಣಂ ಭವೇತ್ ಈಗ ಸದ್ಯಕ್ಕೆ ಪಾಪ ಅಷ್ಟೆಲ್ಲ ಭಯಪಡಿಸೋದಿರಲಿ ಕುಜ ದೋಷಕ್ಕೆ ಬಂದಿದ್ದೀವಿ ಕುಜನ ಸಂಕೇತವಾಗಿರ್ತಕ್ಕಂಥ ಇವತ್ತಿನ ದಿವಸ ಆ ವಿಶೇಷ ಅಂದರೆ ಕುಜ ರಾಹು ಸೇರಿದಾಗ ಆಗತಕ್ಕಂಥ ಅನಾಹುತಗಳು ಏನು ಹೇಳಿದೆ ತನಗೆ ತಾನೇ ಗೊತ್ತಿಲ್ಲದೆ ಆಗತಕ್ಕಂಥ ಅನಾಹುತಗಳು ಅಂದರೆ ಸ್ಕಿಡ್ ಆಗ್ತೀರ ಗಾಡಿ ಇಟ್ಕೊಂಡಿರ್ತೇನೆ ಜರಾರ್ ಅಂತ ಹೋಗಿ ಬಿಡ್ತಾನೆ ಇವನು ಯಾರನ್ನೂ ನೋಡಲ್ಲ ಎಡು ಬಿದ್ದಿದ್ದಾನೆ ಅನ್ನೋದು ಗೊತ್ತಾಗತ್ತೆ ಅಷ್ಟೇ ಯಾಕೆ ಬಿದ್ದ ಬಿಕಾಸ್ ಆಫ್ ರಾಹು ರಾಹು ತಳ್ತಾನೆ ಸ್ಕಿಡ್ ಮಾಡಿಸ್ತಾನೆ ಅಂದ್ರೆ ಮರಳಲ್ಲಿ ಸ್ಕಿಡ್ ಮಾಡಿಸ್ಬೋದು ನೀವು ನೋಡ್ಬೋದು ಯಾಕೆ ಇಲ್ಲಿ ಬಿದ್ದೆ ಏನೋ ಎಡುವಿದ್ದಬಹುದು ಅಷ್ಟೇ ಅನ್ಕೊಂಡ್ಬಿಡ್ತೀರಾ ಆವತ್ತು ಬಿದ್ದಾಗ ನಿಮಗೆ ಜ್ಞಾಪಕ ಬರಲ್ಲ ಅವನು ನೀವು ಬಿದ್ದಿದ್ದ ದಿವಸಾನೇ ಸರಿಯಾಗಿ ಜಾತಕ ಟಕ್ಕಂದು ನೋಡ್ಕೊಂಡ್ರೆ ಕುಜನ್ ಜೊತೆ ರಾಹು ಜೊತಿರ್ತಾನೆ ಆಯಿಲ್ ಅಲ್ಲಿ ಎಲ್ಲಾದರೂ ಪೆಟ್ರೋಲ್ ಸೋರೋಗಿರುತ್ತೆ ಆ ಸೋರೋಗಿರ್ತಕ್ಕಂಥ ಪೆಟ್ರೋಲ್ ಮೇಲೆ ಗಾಡಿ ಹಿಂಗ ಹೋಗ್ತಾ ಇದ್ದಾಗ ಆಲ್ರೆಡಿ ಅಲ್ಲಿ ಒಂದು ಗಾಡಿ ನಿಂತು ಕೆಟ್ಟ ಹೋಗಿ ಅಥವಾ ನಿಂತಿರೋ ಗಾಡಿ ಇದ್ದ ಮೇಲೆ ನೀನು ಅಲ್ಲಿ ಹೋಗಿ ಜಾರಿ ಬೀಳ್ತೀಯ ನಡ್ಕೊಂಡು ಹೋಗಿರ್ತೀಯಾ ಬಿದ್ದು ಹೋಗ್ತೀಯಾ ಯಾತಕ್ಕೆ ಬೀಳ್ತೀಯ ಅಂತ ಗೊತ್ತಿಲ್ಲ ಬಿದ್ದಿರ್ತೀಯಾ ಅದನ್ ಕೊಡ ತಕ್ಷಣ ಎದ್ಬಿಟ್ಟು ಕಾಲು ಒರೆಸ್ಕೊಂಡು ಹೊಟ್ಟಾಗಿರ್ತೀರಾ ಅವತ್ತು ಬಿದ್ದಿದ್ದ ದಿವಸ ಜಾಸ್ತಿ ತೆಗೆದು ನೋಡಿ ಕುಜನ್ ಜೊತೆ ರಾಹು ಹೀಗೆ ಜಾರಿ ಬೀಳಿಸೋದು ಆಪರೇಷನ್ ಮಾಡಿಸೋದು ಯಾವ ರೀತಿ ಬಾತ್ರೂಮ್ ಅಲ್ಲಿ ಮಾಡ್ತಾ ಇರ್ತೀರ ಸೋಪ್ ಮೇಲೆ ದಡಾರಂತ ಅಂತ ಕೈ ಕಳ್ಕೊಂಡು ಅಂತ ಬಿದ್ದೋಗಿರ್ತೀರಾ ಎಲ್ಲಿ ಬೀಳ್ತೀರಾ ಹೋಗ್ಬಿಟ್ಟು ಮುಗ್ರಚ್ ಬೀಳ್ತು ಆ ವಿಶೇಷವಾಗಿರ್ತಕ್ಕಂಥ ಕೊಳಾಯಿಗೆ ತಡ್ಕೊಂಡು ಹೊಟ್ಟೋಗಿರ್ತೀರಾ ರಕ್ತವನ್ನ ಕುಜಾ ಇದ್ರೆ ಶನಿ ಜೊತೆ ರಕ್ತವನ್ನ ನೋಡ್ತೀರಾ ಇಲ್ಲ ಸುಮ್ಮನೆ ಗಾಯ ಆಗ್ಬೇಕು ಕೇತು ಜೊತೆ ಇದ್ರೆ ಊದ್ಕೊಂಡ್ಬಿಡುತ್ತೆ ಗಮ್ ಅಂತ ಇಲ್ಲದೆ ಇದ್ರೆ ಮೂರ್ಛು ಹೊಟ್ಟೋಗ್ತೀರಾ ಯಾವಾಗ ರವಿ ಇದ್ದಾಗ ಹೀಗೆ ಪ್ರತಿ ಒಂದು ಗ್ರಹಗಳಿಂದ ಆಗತಕ್ಕಂಥ ಅನಾಹುತಗಳನ್ನ ತಪ್ಪಿಸ್ಕೊಳ್ಳೋದು ಹೇಗೆ ಸಾಧ್ಯವಿಲ್ಲ ಆದ್ರೆ ನಿಮಗೆ ಒಂದೇ ಒಂದೇನು ಹೇಳ್ತೀನಿ ಪ್ರತಿದಿನ ಪ್ರತಿಯೊಬ್ಬ ಮನುಷ್ಯನಿಗೂ ನಿಮ್ಗೆ ಇಷ್ಟು ಜನಕ್ಕೆ ಆ ಕೇತು ದೋಷ ರಾಹು ದೋಷ ಕುಜದೋಷಕ್ಕೆ ಇಷ್ಟಕ್ಕೂ ಪರಿಹಾರ ಒಂದು ಕೊಟ್ಬಿಡ್ತೀನಿ ಈ ಪರಿಹಾರವನ್ನ ಇಡೀ ಜಗತ್ತಿನ ಎಲ್ಲರೂ ನಿಮ್ಮ ಗೇಟ್ಗಳನ್ನು ಓಪನ್ ಮಾಡಿದ ಹಾಗೆ ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಯಾಕೆ ಸಲೀಸಾಗಿ ಹೇಳ್ಕೊಡ್ತೀನಿ ಅದಿಷ್ಟು ಮಾಡ್ಕೊಳ್ಳೋದು ಕಷ್ಟವೇ ಅದು ಏನು ಎತ್ತ ಅಂತ ಹೇಳ್ಕೊಡೋಕ್ಕೆ ನೀವೇನು ಮಾಡಬೇಕು